Yeah.
ಬ್ರಹ್ಮದೇವರಿಗೆ ಹೊಡೆದಂತ ನಾನು ಹೇಳಿ ನನಗೆ ತಪ್ಪಿಸಿಕೊಳ್ಳುವುದಕ್ಕೂ ನಾನು ಎತ್ತಿದ ಕತ್ತಿಯವನು ನೆತ್ತಿಗೆ ಬರಬೇಕು ಅಂತ ಬಟ್ಟೆ ಮಾಡಿದ್ದೆ. ಬೆಳ್ಳಿ ಬಿಳಿ ಬಟ್ಟೆ ಬಿಳಿ ಬಟ್ಟೆ ನೋಡ್ಬೇಕು ಬ್ರಹ್ಮದೇವರು. ನನ್ನದು ಬಿಳಿ ಬಟ್ಟೆ ಮಾತ್ರ. ಹಂಸ ಹಂಸ ವಾಹನ ಒದಗಿ ಹಂಸೆಯ ನೇರುತ್ತ ಬರುವ ನಿಮ್ಮ ವಾಹನ ಬಿಳಿ. ಹೌದು ನಿಮ್ಮ ಬಟ್ಟೆ ಬಿಳಿ. ಹಾಗಾದ್ರೆ ಕುಳಿತುಕೊಳ್ಳುವ ಕಮಲ ಬಿಳಿ. ಹೌದು ಹಾಗಾದ್ರೆ ನಿಮ್ಮ ಹೆಂಡತಿಯ ಸೀರೆ ಬಿಳಿ. ಹೌದು ಅವಳ ಕೈಯಲ್ಲಿ ಪುಸ್ತಕ ಬಿಳಿ. ಹೌದು ಅಕ್ಷರ ಮಾತ್ರ ಬೇರೆ. ಹೌದು ಬಿಳಿ ಅಂತ ಅಕ್ಷರ ಬಿಳಿ ಅಂತ ಕಾಣುದಿಲ್ಲ. ಎಲ್ಲ ಬೆಳ್ಳಗೆ ಶುಭ್ರ ಕಪ್ಪಾದ ಪುಸ್ತಕ ಆದ್ರೆ ಬಿಳಿಯಾದ ಅಕ್ಷರದಲ್ಲಿ ಬರೆಯುವುದು. ಸ್ವಾಮಿ ನಮೋ ನಮಃ. ನಮ್ಮ ಪರಾಕ್ರಮಕ್ಕೆ ನೀವು ಸಾಕ್ಷಿ ಆಗ್ಬೇಕು. ನಮ್ಮ ವೀರಗಾಥೆಗೆ ನಾಳೆ ಹೇಳಬೇಕು ನೀವು ಬದುಕಲ್ಲಿ. ನಾನು ಯಾರಲ್ಲಿ ಕಾದಾಡೋದಂತ ಯಾಕೆ ಸುಮ್ಮನೆ ಏನ್ ಅವನಿಗೆ ಕಾದಾಡೋ ಸಾಮರ್ಥ್ಯ ಇಲ್ಲ ನನಗೆ. ಅವನಿಗೆ ಪೆಟ್ಟು ಬಿದ್ರು ಅಡಿಗೆ ಬಿದ್ರು ಮೂಗು ಮೇಲೆ ಅಂತ ಹೇಳ್ತಾನೆ. ಅವನನ್ನು ಸ್ವಲ್ಪ ಮಾತಾಡ್ತಾನೆ. ನನ್ನನ್ನು ಬಿಟ್ಟು ಹಾಕು ವಿಶ್ವಾಸ. ಸರಿ ಇಂದ್ರ ನೀನು ಅವನಿಗೆ ಹೊಡಿತೇನೆ ಹೊಡಿತೇನೆ ಅಂತ ಮುಂದೆ ಹೋಗ್ತಾ ಇದ್ದಿ. ಈಗ ಇಂದ್ರ ಈ ವೇಷಕ್ಕೆ ಆವೇಶ ಬರಬಾರ್ದು. ರಾಕ್ಷಸರಿಗೆ ಮಾತ್ರ ಆವೇಶ ಬರೋದಲ್ಲ. ಆವೇಶ ಪ್ರವೇಶ ಮಾಡಿದ್ರು. ಒಂದು ವಸ್ತುವನ್ನು ಹೊಡೆಯಬೇಕು ಅಂತಾದ್ರೆ ಒಟ್ಟು ಹೊಡೆಯೋದಲ್ವಪ್ಪ, ಬಿರುಕನ್ನು ನೋಡಿ ಹೊಡಿಬೇಕು. ಬಿರುಕಿಗೆ ಹೊಡೆದಕ್ಕೆ ಗೊತ್ತಿಲ್ವದು ನಿಮಗೆ. ಆಗ ಬೇಗ ಹೊಡೆಯುತ್ತದೆ. ಬಂಡಾಪುರವೆನ್ನುವಂತಹ ಶಿಲೆಗೆ ಬಿರುಕು ಬಿಡ್ಲಿ ಆಮೇಲೆ ಹೊಡೆದ್ರೆ ಸಾಕು. ಉಂಟು ಅಂತ ಷಡ್ಜ ಪಂಚಮೇ ಸಂಚಾರ ಮಾಡುವುದ ಕೆಳಗಿನ ಷಡ್ಜ ಬೇಕಾಗ ಮಾಡಬೇಕು. ನಿಷಾದ ಬೇಕು, ದೈವತ ಬೇಕು, ಅಂಧಾರ ಬೇಕು. ಹೌದು ಇವರಿಗೆ ಯಾವುದಿಲ್ಲ, ಒಂದು ಬೀರೊಂದು ಬಿಟ್ಟು ಅದರಲ್ಲೇ ಹೋಗಾಸುರ. ನೀನು ಮಹಾವಿಕ್ರಮಿಯಪ್ಪ. ನೀವು ಹೇಳ್ತಾ ಇದ್ದ ನಿನ್ನ ಭುಜಗಳಲ್ಲಿ ವೀರ ಮನಿತೀವಿ ಅರ್ಪಿಸುತ್ತಿದ್ದಾಳೆ. ಧನುಜ ಕುಲವೆಂಬ ವಿಶಾಲವಾದಂತಹ ಹಣೆಯಲ್ಲಿ ಬಂಡಾಸುರನೆನ್ನುವ ತಿಲಕ ಶೋಭಿಸ್ತಾ ಇದೆ. ಪ್ರತಿಯೊಬ್ಬರು ಆಡುವ ಮಾತನ್ನು ಮಾತಾಡ್ಬೇಕಾ? ನನಗೆ ಹೊಗಳಿಕೆ ಹಿಡಿಸುವುದಿಲ್ಲ. ತುಂಬಾ ಹೊಗಳಿದ್ರೆ ಏನೋ ಮುಂಚುಗಾರ. ನಾನು ಹೊಗಳಿದ್ದಲ್ಲ, ಇದ್ದ ವಿಚಾರವನ್ನು ಹೇಳಿ. ಆದ್ರೂ ಒಳ್ಳೇದಾಗಿದೆ, ನನಗೇನೋ ಆಗುದ. ಏ ಕೆಲವರೆಲ್ಲ ನಿನ್ನದು ಒಳ್ಳೆಯದಾಗಿದೆ ಅಂತ ಹೇಳೋದಕ್ಕೆ ಕಾಯುವುದಪ್ಪ. ಆದ್ರೂ ಸರಸ ಸಮರಕ್ಕೆ ಸಂಬಂಧಕ್ಕೆ ಸಮಾನತೆ ಬೇಕೋ ಬೇಡುವ. ದೇವತೆಗಳೊಂದಿಗೆ ಹೋರಾಡೋದು ನೀನು. ದೇವತೆಗಳೊಂದಿಗೆ ಹೋರಾಡಿದ್ರೆ ಏನು ಅದರ ಅನುಭವ ಪರಿಣಾಮ? ವಟ ಹೋರಿಗಳು ಕೇಸರಿಯಲ್ಲಿ ಕಾದಿ ಗೆಲ್ಲುವುದು ಉಂಟೆ ಹೇಳು. ಇಂದ್ರ ರಾಜಕೀಯ ಚೆನ್ನಾಗಿ ಅಭ್ಯಸಿಸಿದವನು ನೀನು. ಶತ್ರುಗಳು ಪ್ರಬಲರಾದಾಗ ನಾವು ಹೊಡಿಲಿಕ್ಕೆ ಹೋಗೋದಲ್ಲ, ಮುಳುಗಬೇಕು. ಶತ್ರುಗಳು ದುರ್ಬಲರಾದಾಗ ಅಲ್ಲಿಂದ ಎದ್ದು ಅವರನ್ನು ಘಾತಿಸಬೇಕು. ರಾಜಕೀಯದಲ್ಲಿ ದ್ವೈತೀ ಭಾವ ಅಂತ ಹೇಳ್ತಾರೆ. ನೀನು ತಿಳಿಯದವಲ್ಲ, ಮತ್ತೆ ಸುಮ್ಮನೆ ಹೊಡೆಯೋದಕ್ಕೆ ಯಾಕೆ ನಿನ್ನ ಸ್ವಾಮಿ ಕರಗತ ಮಾಡಿಕೊಂಡವ. ಹಾಗಾಗಿ ರಕ್ತಸ ಬಂದಾಗ ಹಾಕ್ಬೇಕು. ಹೌದು ಈಗ ನಿನ್ನನ್ನು ಸೋಲಿಸಿದ್ರು ಅವ ನೀನು ಕುಳಿತುಕೊಳ್ಳುವ ಜಾಗದಲ್ಲಿ ಕುಳಿತರು. ಸುರಪಾಲ ಅನ್ನುವ ಬಿರುದು ನಿನಗೆ ಅಲ್ವಾ? ನನಗೆ ಕುಳಿತರೆ ಎಷ್ಟು ದಿವಸ ಕುಳಿತುಕೊಂಡಾನ? ನೀವು ರಾಜಕಾರಣ ಅವನಿಗೆ ಹೇಳಿಕೊಡುವುದ? ಅವ ದೊಡ್ಡ ರಾಜಕಾರಣಿ, ಆದ ಕಾರಣದ ಈ ಕೇಂದ್ರ ಸ್ಥಳದಲ್ಲಿ ಕಾಲ ಕಳೆಯುತ್ತಾ ಇದ್ದಾರೆ. ಅದು ಅಲ್ಲ ಅಂತಾದ್ರೆ ಉಳಿದವರು ಮತ್ತು ಹೊರಗೆ ಹಾಕೋದಿಲ್ಲ. ಅವನಿಗೆ ರಾಜಕಾರಣ ಗೊತ್ತು, ಹೇಗೆ ನುಣುಚಿಕೊಳ್ಳುವುದು, ಹೇಗೆ ಬದುಕುವುದು, ಯಾರಿಗೆ ಅಡ್ಡ ಬಿಡುವುದು, ಎಲ್ಲಿ ನಮಸ್ಕಾರ ಮಾಡುವುದು ಗೊತ್ತಿದ್ದ ಕಾರಣ ಇಷ್ಟು ಕಾಲ ಇದ್ದಾರೆ ಮೇಲೆ. ಮತ್ತೆ ಏನು ಅಭಿವೃದ್ಧಿ ಮಾಡಿದ್ದಾನೆ ಅವಲೋಕಕ್ಕೆ? ದೇವತೆಗಳೊಂದಿಗೆ ಹೋರಾಟ ಬೇಡ. ನೀನು ಗಿಡುಗ, ಈ ಮುಕ್ತಿಗಳ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಪ್ರಯೋಗಿಸ್ತೇಳು? ಸಂಧಾನ ಸಂಧಾನ
ಒಪ್ಪಂದವ? ಒಪ್ಪಂದ ಮಾಡಿಕೊಂಡ್ರೆ ಅವ ಒಪ್ಪಬೇಕಲ್ಲ, ಹೋಗ್ತಾನ ನೋಡೋಣ. ಸಂಧಾನ ಪ್ರಕ್ರಿಯೆಗಾಗಿ ಬಂದವನು ನಾನು, ಅದಕ್ಕಾಗಿ ಬಂದ್ರು ಮತ್ತೆ ಅರ್ಥ ಆಗಿದೆ. ಯುದ್ಧ ನಿಲ್ಲಿಸಿದಾಗ್ಲಿ. ನಿಲ್ಲಿಸಿದ್ದಾನೆ, ಒಪ್ಪುತ್ತಾನ? ಹೌದಾ? ಹೌದು. ಮಾಡಿ